ಈ ಬಾರಿಯ ಚುನಾವಣೆ ಎಷ್ಟಂತ ರೂಪಗಳನ್ನು ಪಡ್ಕೊಳ್ತಾ ಇದೆ ಅಂತಂದ್ರೆ ನಾವು ಗಮನಿಸ್ತಾ ಹೋಗಬಹುದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಮಣಿಸೋದಕ್ಕೆ ಸ್ವತಃ ಮೋದಿ ಅವರೇ ಅಖಾಡಕ್ಕೆ ಇಳಿತಾರಾ ಅನ್ನುವಂತ ಪ್ರಶ್ನೆ ಇದೆ ಮಾಜಿ ಸಿಎಂ ಎಚ್ಡಿಕೆ ಅವರನ್ನು ಮಣಿಸೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿದೆ ಸಿಪಿ ಯೋಗೇಶ್ವರ್ ಪರ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಅವರೇ ಬರ್ತಾರಾ ಓ ಮೈ ಗಾಡ್ ಸಿಪಿ ಯೋಗೇಶ್ವರ್ ಪರ ಪ್ರಚಾರಕ್ಕೆ ಪಿಎಂ ಮೋದಿ ಬರ್ತಾರೆ ಅನ್ನುವಂತ ಮಾತುಗಳಿದೆ ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರಧಾನಿ ಮೋದಿ ಭೇಟಿ ನೀಡುವಂತ ಸಾಧ್ಯತೆ ಇದೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಪರ ಪ್ರಚಾರ ಮಾಡ್ತಾರಾ ಪ್ರಧಾನಿ ಹಾಗಾದ್ರೆ ಕುಮಾರ್ ಸ್ವಾಮಿ ಅವರನ್ನ ಮಣಿಸೋದಕ್ಕೆ ಸೋ ಮಣಿಯೋದಕ್ಕೆ ಮೋದಿನೇ ಬಂದು ಪ್ರಚಾರ ಮಾಡ್ತಾರಾ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಅನ್ನುವಂತ ಒಂದಷ್ಟು ವಿಚಾರ ಹರಿದಾಡ್ತಾ ಇದೆ ಯೋಗೇಶ್ವರ್ ಗೆ ಪ್ರತಿಸ್ಪರ್ಧಿ ಆಗಿದ್ದಾರೆ ಮಾಜಿ ಸಿಎಂ ಕುಮಾರ್ ಸ್ವಾಮಿ ಅವರು ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರಧಾನಿ ಮೋದಿ ಭೇಟಿ ನೀಡಿ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಪ್ರಚಾರ ಮಾಡುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಹಳೆ ಮೈಸೂರು ಭಾಗವನ್ನೇ ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡಿದೆ ಅನ್ನೋದು ಗೊತ್ತಿದೆ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಹೆಚ್ಚು ಬಿಜೆಪಿಯ ರಾಷ್ಟ್ರ ನಾಯಕರು ಬಂದು ಸಭೆ ಸಮಾರಂಭಗಳನ್ನು ನಡೆಸಿ ಹೋಗ್ತಾ ಇದ್ದಾರೆ ಈ ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಬಿಜೆಪಿ ಹೈಕಮಾಂಡ್ ನಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಸಿಪಿ ಯೋಗೇಶ್ವರ್ ಈಗಾಗಲೇ ಕಾರ್ಯಕ್ರಮದ ಸ್ಥಳ ಹುಡುಕಾಟ ನಡೆಸ್ತಾ ಇದೆ ಬಿಜೆಪಿ ಹೇಗಾದರೂ ಮಾಡಿ ಕುಮಾರಸ್ವಾಮಿ ಅವರನ್ನ ಅಲ್ಲಿ ಸೋಲಿಸಲೇಬೇಕು ಅವರು ಗೆಲ್ಲಬಾರದು ಅವರನ್ನ ಕಟ್ಟ ಹಾಕಲೇಬೇಕು ಅಂತ ಹೇಳಿ ಸ್ವತಃ ಸಿಪಿ ಯೋಗೇಶ್ವರ್ ಅವರ ಪರ ಪ್ರಚಾರ ಮಾಡೋದಕ್ಕೆ ಪ್ರಧಾನಿ ಮೋದಿ ಏಪ್ರಿಲ್ ಕೊನೆಯ ವಾರದಲ್ಲಿ ಆಗಮಿಸುತ್ತಾರೆ ಅನ್ನುವಂತ ಮಾತುಗಳಿದೆ ಈಗ ಆಲ್ರೆಡಿ ಅದಕ್ಕೋಸ್ಕರ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಬಿಜೆಪಿ ಸ್ಥಳ ಹುಡುಕಾಟದಲ್ಲಿದೆ ಹಳೆ ಮೈಸೂರು ಭಾಗವೇ ಈ ಬಾರಿ ಬಿಜೆಪಿಯ ಟಾರ್ಗೆಟ್ ಇಡಿ ರಾಜ್ಯ ಒಂದು ಟಾರ್ಗೆಟ್ ಆದರೆ ಹಳೆ ಮೈಸೂರು ಭಾಗ ಬಿಜೆಪಿಗೆ ಇನ್ನೊಂದು ದೊಡ್ಡ ಟಾರ್ಗೆಟ್